ಎಸ್ ವೀಕ್ಷಕರೇ ಇನ್ನು ರಾಜ್ಯದ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಿರ್ತಕ್ಕಂಥ ಮೂರನೇ ಜಿಲ್ಲೆ ಅಂದರೆ ಅದು ತುಮಕೂರು ಹಾಗೆ ಮೈಸೂರು ಎರಡು ಕೂಡ ಒಂದು ತುಮಕೂರಲ್ಲಿ ಹನ್ನೊಂದು ವಿಧಾನಸಭಾ ಕ್ಷೇತ್ರ ಹನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರ ಕಥೆ ಏನು ಕರ್ನಾಟಕ ಟಿ ವಿಯ ಫೈನಲ್ ಸರ್ವೆ ಈಗ ಹನ್ನೊಂದು ಕ್ಷೇತ್ರದ ಲೆಕ್ಕಾಚಾರ ಏನು ಅಂತ ನೋಡೋದಾದ್ರೆ ಮೊದಲ ಕ್ಷೇತ್ರ ಎಸ್ ಮೊದಲೇ ಕ್ಷೇತ್ರ ಚಿಕ್ಕನೇಕನಹಳ್ಳಿ ವಿಧಾನಸಭಾ ಕ್ಷೇತ್ರ ಬಿಜೆಪಿಯ ಸಿಟಿಂಗ್ ಎಮ್ ಎಲ್ ಎ ಮಾಧುಸ್ವಾಮಿಯವರು ಬಿಜೆಪಿಯ ಅಭ್ಯರ್ಥಿ ಆಗಿದ್ದಾರೆ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದಂಥ ಕಿರಣ್ ಕುಮಾರ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿ ಅದೇ ರೀತಿ ಮಾಜಿ ಶಾಸಕ ಸುರೇಶ್ ಬಾಬು ಜೆಡಿಎಸ್ ನ ಅಭ್ಯರ್ಥಿಯಾಗಿದ್ದಾರೆ ಆಗಿದ್ದಾರೆ ಚಿಕ್ಕನಾಕಿಯಲ್ಲಿ ಮೂರು ಜನ ಅಂತ ಘಟಕ ಮೂರು ಜನ ಇದಾರೆ ಎಸ್ ತ್ರಿಕೋನ ಸ್ಪರ್ಧೆ ಕಾರಣ ಆಗ್ತದೆ ಮೊದ್ಲೇನಾಗುತ್ತೆ ಮಾಧುಸ್ವಾಮಿ ಕಿರಣ್ ಕುಮಾರ್ ಸಪೋರ್ಟ್ ಮಾಡ್ತಿದ್ರು ಕಿರಣ್ ಕುಮಾರ್ ಗೆ ಹೋಗಿರೋ ಕಾರಣ ಸುರೇಶ್ ಬಾಬು ಏನ್ ಅಪೋಸಿಟ್ ಏನ್ ತಗೋತಿರೋದು ಮತಗಳ ಸ್ಪ್ಲಿಟ್ ಅನ್ನೋ ಲೆಕ್ಕಾಚಾರ ಮಾಧುಸ್ವಾಮಿ ತನ್ನ ಓಟು ತನಗ್ ಬಂದ್ರೆ ಸಾಕೋ ಗೆಲ್ತೀನಿ ಅನ್ನೋದು ಮಾಧುಸ್ವಾಮಿ ಲೆಕ್ಕಾಚಾರ ಕಿರಣ್ ಕುಮಾರ್ ಗೆ ತನ್ನ ಮತಗಳು ಜೊತೆಗೆ ಕಾಂಗ್ರೆಸ್ನ ಮತಗಳು ಕುರ್ಬ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಸಿದ್ದರಾಮಯ್ಯ ಅನ್ನೋ ಕಾರಣಕ್ಕೆ ಓಟ್ ಆಗ್ತಾರೆ ಅನ್ನೋದು ಕಿರಣ್ ಕುಮಾರ್ ಲೆಕ್ಕಾಚಾರ ಲೆಕ್ಕಾಚಾರ ಸೊ ಚಿಕ್ಕನಾಗ್ಹಳ್ಳಿಯಲ್ಲಿ ತ್ರಿಕೋನ ಸ್ಪರ್ಧೆ ಅಂತ ಕಾಣ್ತಾ ಇದೆ ಕಂಡು ಬರ್ತಿದೆ ಯಾರು ಏನು ಎತ್ತ ಅಂತ ಹೋಗ್ಲಿಕ್ಕೆ ಸಾಧ್ಯ ಇಲ್ದಿರುವಂತಹ ಸನ್ನಿವೇಶ ನಿರ್ಮಾಣ ಆಗ್ತಿದೆ ಸುರೇಶ್ ಬಾಬುಗೆ ಪ್ರಾರಂಭಿಕ ಹಂತದಲ್ಲಿ ಈಸಿ ಇತ್ತು ಬಿಜೆಪಿ ಹಾಗೆ ಜೆಡಿಎಸ್ ನಡುವೆ ಕಿರಣ್ ಕುಮಾರ್ ಹೊರಗಡೆ ಬರ್ಲಾಗಿ ಬಿಜೆಪಿ ಬಿಟ್ಟು ಬಂದು ಇಲ್ಲಿ ಅಂದ್ರೆ ಕಾಂಗ್ರೆಸ್ ಸೇರ್ಲಾಗಿ ಜೆ ಡಿ ಎಸ್ ಮತ ಬುಟ್ಟಿ ಕೈ ಹಾಕಿದ್ದಾರೆ ಮಾಧುಸ್ವಾಮಿ ಸ್ವಲ್ಪ ನಿರಾಳ ಈಗ ತ್ರಿಕೋನ ಸ್ಪರ್ಧೆ ಇದೆ ಇಲ್ಲಿ ಎಸ್ ಮುಂದಿನ ಕ್ಷೇತ್ರ ತಿಪ್ಟೂರು ತಿಪ್ಟೂರ್ನಲ್ಲಿ ಬಿಜೆಪಿಯಿಂದ ಬಿ ಸಿ ನಾಗೇಶ್ ಹಾಲಿ ಶಾಸಕರು ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಷಡಾಕ್ಷರಿ ಇಂದ ಕೆ ಟಿ ಶಾಂತಕುಮಾರ್ ಇಲ್ಲೇನು ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನ ಲೆಕ್ಕಾಚಾರ ಆಯ್ತು ಶಾಂತಕುಮಾರ್ ಕಳೆದ ಬಾರಿ ಇಂಡಿಪೆಂಡೆಂಟ್ ಹದಿಮೂರ್ ಸಾವಿರ ಓಟ್ ತಗೊಂಡಿರೋ ಅದಾದ್ಮೇಲೆ ಮತ್ತೆ ಕಾಂಗ್ರೆಸ್ ಟಿಕೆಟ್ ಸಕಸ್ ಮಾಡ್ತಿರೋದು ಆಗ್ಲಿಲ್ಲ ಜೆಡಿಎಸ್ ಸೇರಿ ದೊಡ್ಡ ಮಟ್ಟಕ್ಕೆ ಶಕ್ತಿ ತಗೊಂಡಿದ್ದಾರೆ ಈಗ ಒಟ್ಟಾರೆಯಾಗಿ ಇದು ತ್ರಿಕೋನ ಸ್ಪರ್ಧೆಗೆ ಕಾರಣ ಆಗಿರ್ತಕ್ಕಂಥ ಕ್ಷೇತ್ರ ಶಾಂತಕುಮಾರ್ ಅವರ ನೆಗ್ಲೆಕ್ಟ್ ಮಾಡಂಗಿಲ್ಲ ಇದುವರೆಗೂ ಹೇಳಿದಂತೆ ಜೆಡಿಎಸ್ ಇಲ್ಲ ಬಟ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಫೈಟ್ ಆಗೋದು ಸೊ ಜೆಡಿಎಸ್ ಕೂಡ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಫೈಟ್ ಕೊಡ್ತಾ ಇದೆ ಈ ಗ್ಯಾಪ್ ಅಲ್ಲಿ ಶ್ರೀ ಸರತಿ ಅಂತ ಸಿಗುತ್ತೆ ಅವಕಾಶ ಅಂತ ಅವರು ಶಾಂತಕುಮಾರ್ ಕುಮಾರ್ ಜನ ಸಪೋರ್ಟ್ ಮಾಡ್ತಾರೆ ಅಂತ ಬಿ ಸಿ ನಾಗೇಶ್ ನಾನು ಮತ್ತೆ ಸರಳ ನಾನು ಸಜ್ಜನಿಕೆ ಅಂತ ಹೇಳ್ತಾವ್ರೆ ಆದ್ರೂ ಸ್ವಲ್ಪ ಭಯ ಇದೆ ಬಿ ಸಿ ನಾಗೇಶ್ ಅವ್ರಿಗೆ ನೆಕ್ಸ್ಟ್ ಎಸ್ ಇನ್ನು ಮುಂದಿನ ಕ್ಷೇತ್ರ ತುರುವೇಕೆರೆ ವಿಧಾನಸಭಾ ಕ್ಷೇತ್ರ ತುರುವೇಕೆರೆಯಲ್ಲಿ ಸಿಟ್ಟಿಂಗ್ ಎಂ ಎಲ್ ಎ ಮಸಾಲಾ ಜೈರಾಮ್ ಬಿಜೆಪಿ ಅಭ್ಯರ್ಥಿ ಕಾಂಗ್ರೆಸ್ಗೆ ಕಾಂತರಾಜು ಬೆಮೆಲ್ ಕಾಂತರಾಜು ಅಭ್ಯರ್ಥಿ ಆಗಿದ್ದಾರೆ ಅದೇ ರೀತಿ ಜೆ ಡಿ ಎಸ್ನಿಂದ ಎಂಟಿ ಕೃಷ್ಣಪ್ಪ ಮಾಜಿ ಶಾಸಕರು ಸೊ ಅಭ್ಯರ್ಥಿ ಆಗಿದ್ದಾರೆ ಇದು ಕೂಡ ಒಂದು ರೀತಿ ತುರುವೇಕೆರೆ ತುರುವೇಕೆರೆ ಒಂದು ರೀತಿಯ ಟಫ್ ಬಿಜೆಪಿ ಅನ್ನೋಕ್ಕಿಂತ ಕೆಜೆಪಿಯಿಂದ ಕೂಡ ಮಸಾಲೆ ಜೈರಾಮ್ ಸ್ವಲ್ಪದಲ್ಲಿ ಸೋತಿರೋ ಬಿಜೆಪಿ ಗೆದ್ದಿದ್ದಾರೆ ಫಸ್ಟ್ ಟೈಮ್ ಎಂಎಲ್ಎ ಎಲ್ ಎ ಅಂಡ್ ಎಂಟಿ ಕೃಷ್ಣಪ್ಪ ಅವರು ಮಸಾಲೆ ಜೈರಾಮ್ ಅಷ್ಟು ಆತ್ಮ ಆರ್ಥಿಕವಾಗಿ ಸಬಲರಾಗದಿಲ್ಲದೆ ಇರಬಹುದೇನೋ ಹಣಬಲ ಇರತೇ ಇರಬಹುದೇನೋ ಬಟ್ ಜನಬಲ ಇದೆ ಸೊ ಕಾಂತರಾಜು ಬಂದ್ರು ಮತ ಡಿ ಎಸ್ ಅನ್ನೋ ಲೆಕ್ಕಾಚಾರಗಳೆಲ್ಲ ಇತ್ತು ಆದ್ರೆ ಕಾಂತರಾಜು ಆ ವೇಗ ಕಂಡು ಬರದೇ ಇರೋ ಕಾರಣ ಇಲ್ಲಿ ಫೈಟ್ ಬಿಟ್ವೀನ್ ಬಿಜೆಪಿ ಹಾಗೆ ಜೆಡಿಎಸ್ ನಡುವೆ ಸೊ ಹಾಗಾಗಿ ಜೆಡಿಎಸ್ ಅವಕಾಶ ಪಡ್ಕೊಳ್ಳಿಕ್ಕೆ ಬಹಳಷ್ಟು ಸರ್ಕಸ್ ಮಾಡ್ತಾ ಇದೆ ಮಾಡ್ತಾ ಇದೆ ವರ್ಸಸ್ ಫೈಟ್ ಬಿಜೆಪಿ ವರ್ಸಸ್ ಜೆಡಿಎಸ್ ಹಣ ಹಣ ಇದೆ ಮುಂದಿನ ಕ್ಷೇತ್ರ ಕುಣಿಗಲ್ ಇಲ್ಲಿ ಬಿಜೆಪಿಯಿಂದ ಕೃಷ್ಣಕುಮಾರ್ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ರಂಗನಾಥ್ ಡಾಕ್ಟರ್ ರಂಗನಾಥ್ ಶಾಸಕರು ಹಾಗೇನೇ ಜೆಡಿಎಸ್ ನಿಂದ ರವಿಕುಮಾರ್ ಡಾಕ್ಟರ್ ರಾಜೇಶ್ ಗೌಡ ಇದ್ದಾರೆ ಅಂತಂದ್ರೆ ಮುದ್ದನ್ಮೇಗೌಡ ಟಿಕೆಟ್ ಬಿಜೆಪಿಗೆ ಇಲ್ಲ ತುರುವೇಕೆರೆ ಪ್ಲಸ್ ಆಗುತ್ತೆ ಗ್ರಾಮಾಂತರ ಪ್ಲಸ್ ಆಗುತ್ತೆ ಇತ್ತು ಮುದ್ದನ್ಮೇಗೌಡ್ರಿಗೆ ಟಿಕೆಟ್ ಕೂಡ ಬಿಜೆಪಿ ನಿರಾಕರಿಸಿದ್ರು ಜೊತೆಗೆ ಅವ್ರನ್ನ ಅಟ್ಲೀಸ್ಟ್ ಸೌಜನಿಕ್ ಮಾತಾಡಿ ಸಮಾಧಾನ ಮಾಡೋ ಲೆಕ್ಕಾಚಾರಗಳು ಇರ್ಬೇಕು ಇಲ್ಲ ಮುದ್ದನ್ಮೇಗೌಡ್ರ ಕಾರಣಕ್ಕೆ ತುಮಕೂರು ರೂರಲ್ ಸುರೇಶ್ ಗೌಡ್ರಿಗೆ ಅನುಕೂಲ ಆಗತ್ತೆ ತುರುವೇಕೆರೆ ಮಸಾಲಾ ಜೀರಾಮ್ ಅನುಕೂಲ ಆಗತ್ತೆ ಗುಬ್ಬಿಲ್ ಆಗುತ್ತೆ ಅನ್ನೋದೆಲ್ಲ ಇತ್ತು ಸೊ ಇವ್ರಿಗಾಗಿಲ್ಲ ಈಗ ಕೃಷ್ಣ ಕುಮಾರ್ ಕೊಟ್ಟಿದ್ದಾರೆ ಕೃಷ್ಣ ಕುಮಾರ್ ಅಂತ ಹೋರಾಟ ಕೊಡ್ತಾ ಇದ್ದಾರೆ ಇಲ್ಲಿ ಡಾಕ್ಟರ್ ರವಿಕುಮಾರ್ ಅಂದ್ರೆ ಅವ್ರ ಬದರ್ ಅಣ್ಣನ ಮಗನ್ ಕೊಟ್ಟಿರೋ ಕಾರಣ ನಾಗರಾಜ್ ಅವರ ಮಗನ್ ಕೊಟ್ಟಿರೋ ಕಾರಣ ಕೃಷ್ಣ ಕುಮಾರ್ ಅವ್ರಿಗೆ ಅನುಕೂಲ ಮಾಡ್ಕೊಡ್ತಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಅಂತೆ ಕಂತೆಗಳೇ ಡಾಕ್ಟರ್ ರಂಗನಾಥ್ ಅವರು ಕೂಡ ಈ ಗ್ಯಾಪ್ ಅಲ್ಲಿ ಗೆಲ್ಬೇಕು ಅಂತ ಹೋಗ್ತಾರೆ ರಾಜೇಶ್ ಗೌಡ ಸುತಾರಾಮ್ ಕೃಷ್ಣ ಕುಮಾರ್ ಮಾಡಿಲ್ಲ ಹಾಗಾಗಿ ಇಂಡಿಪೆಂಡೆಂಟ್ ಆಗಿ ಬಂಡೆದ್ದಿದ್ದಾರೆ ನಡೀತಾ ಇದೆ ಮುದನ್ಮೇಗೌಡರು ನಡೆ ರಾಮಸ್ವಾಮಿ ಗೌಡರು ನಡೆ ರಾಜೇಶ್ ಗೌಡರು ಲೆಕ್ಕಾಚಾರ ಇವೆಲ್ಲ ಏನ್ ಬೇಕಾದ್ರೂ ಆಚಿಚೆ ವ್ಯತ್ಯಾಸ ಮಾಡಬಹುದು ಕುಣಿಗಲ್ ಕಡೆಗಳಿಗೆ ಅವರಿಗೆ ಮೇ ಹದ್ಮೂರ ತಾರೀಕು ಕಾಯ್ಬೇಕು ನಾವು ರಿಸಲ್ಟ್ ಹೌದು ಮುಂದೆ ಎಸ್ ಇಲ್ಲಿ ಮುಂದಿನ ಕ್ಷೇತ್ರ ತುಮಕೂರು ನಗರ ತುಮಕೂರು ನಗರ ಕ್ಷೇತ್ರ ಜ್ಯೋತಿ ಗಣೇಶ್ ಸಿಟಿಂಗ್ ಎಂ ಎಲ್ ಎ ಬಿಜೆಪಿಯಿಂದ ಬಿಜೆಪಿಯಿಂದ ಕಂಡು ಮಾಡ್ತಿದ್ದಾರೆ ಕಾಂಗ್ರೆಸ್ನಿಂದ ಇಕ್ಬಾಲ್ ಅಹಮದ್ ಜೆಡಿಎಸ್ ಇಂದ ಗೋವಿಂದ ರಾಜು ಅದೇ ರೀತಿ ಸೊಗೋಡು ಶಿವಣ್ಣ ಕೂಡ ಕಣದಲ್ಲಿದ್ದಾರೆ ಬಂಡಾಯ ಎದ್ದಿದ್ದಾರೆ ಇಲ್ಲಿ ಬಿಜೆಪಿ ವರ್ಸಸ್ ಜೆಡಿಎಸ್ ಲೆಕ್ಕಾಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಫೈಟ್ ಇದ್ದಂಗೆ ಕಾಣಿಸ್ತಿದೆ ಖಂಡಿತವಾಗಿ ಇಲ್ಲಿ ಗೋವಿಂದ ರಾಜು ಸಂಬಂಧಪಟ್ಟ ಒಂದಷ್ಟು ಆಡಿಯೋ ವಿಡಿಯೋ ಎಲ್ಲ ಒಂದೇ ಆಚೆ ವ್ಯತ್ಯಾಸ ಆಯಿತು ಎಸ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ವಿಚಾರದಲ್ಲಿ ಯಾವಾರಿದೆ ಜ್ಯೋತಿ ಗಣೇಶ್ಗೆ ಸೊಗಡು ಶಿವಣ್ಣ ಅವರ ಶಾಕ್ ಲಿಟಲ್ ಬಿಟ್ ಬಿಟ್ಟಿದೆ ಇಲ್ಲ ಅಂತ ಏನಿಲ್ಲ ಬಟ್ ಬಿಜೆಪಿ ಸಂಘಟನಾತ್ಮಕವಾಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ ಬಟ್ ಇಲ್ಲಿ ಫೈಟ್ ಬಿಟ್ವೀನ್ ಜೆಡಿಎಸ್ ಹಾಗೂ ಬಿಜೆಪಿ ನಡುವೆ ನಡೀತಾ ಇದೆ ಟಫ್ ಫೈಟ್ ಇದೆ ಇವರೇ ಇಂಥವರೇ ಅಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಟ್ ಜೆಡಿಎಸ್ ವರ್ಸಸ್ ಬಿಜೆಪಿ ಫೈಟ್ ಕಾಂಗ್ರೆಸ್ ತನ್ನ ಅವಕಾಶವನ್ನ ತಾನೇ ಕಳ್ಕೊಂಡಂಗೆ ಕಾಣ್ತಾ ಇದೆ ಅಷ್ಟೇ ಮುಂದೆ ಮುಂದಿನ ಕ್ಷೇತ್ರ ತುಮಕೂರು ಗ್ರಾಮೀಣ ಇಲ್ಲಿ ಬಿಜೆಪಿಯಿಂದ ಸುರೇಶ್ ಗೌಡ ಜೆಡಿಎಸ್ ಇಂದ ಹಾಲಿ ಶಾಸಕ ಗೌರಿ ಶಂಕರ್ ಇವರಿಬ್ಬರ ನಡುವೆ ಹಣ ಹಣಿ ಇರ್ತಕ್ಕಂಥ ಶಿವಮೊಗ್ಗಪ್ಪ ಇದರಲ್ಲಿ ಇದಾರೆ ಬಟ್ ಇಲ್ಲೇನ್ ಜಾತಿವಾರ ಎಲ್ಲಾ ಲೆಕ್ಕಾಚಾರಗಳು ಬಂದಾಗ ಏನಾಯ್ತು ಗೋಲ್ಡ್ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ವಿರೋಧ ಜಾಸ್ತಿ ಆದಾಗ ಇಲ್ಲಿ ಕೊಟ್ಟಿದ್ದಾರೆ ಹೆಂಗೈತಿ ಅಂದ್ರೆ ಈ ಪಾಲ್ ಕೊಡ್ಬೇಕಾರೆ ಅಣ್ಣ ತಮ್ದಿರಿಗೆ ಈ ಕೊಡಕ್ ಇಷ್ಟ ಇಲ್ದೆ ಯಾವ್ದೋ ಬಾಬು ಈ ಚಿಟ್ರು ಭೂಮಿ ಕಲ್ ಭೂಮಿ ಕೊಟ್ರಂತಲ್ಲ ಕೊಟ್ಟವ್ರಿಲ್ಲ ಅಷ್ಟೇ ಗೋಲ್ ಸೊ ಹಾಗಾಗಿ ಅದೇ ನೀವು ಸಮಾಧಾನ ಮಾಡಕ್ ಸಾಧ್ಯ ಇಲ್ಲ ಗೋಲ ಸಮುದಾಯನ ಸುರೇಶ್ ಗೌಡ ವರ್ಷಸ್ ಗೌರಿಶಂಕರ್ ಇಲ್ಲಿ ಏನೋ ಸಮಾಚಾರ ಅಂತಂದ್ರೆ ಆ ಗೌರಿಶಂಕರ್ ಮೇಲೆ ಒಂದು ಏನೋ ಪ್ರಕರಣಗಳ ಆಚೆ ಈಚೆ ಆದಾಗ ಒಂದಷ್ಟು ನೆಗೆಟಿವ್ ಅಂಶಗಳ ಚರ್ಚೆಗೆ ಶುರುವಾದಾಗ ಸುರೇಶ್ ಗೌಡ್ರಿಗೆ ಪೂರಕವಾದಂತಹ ವಾತಾವರಣ ಶುರುವಾಗ್ಲಿ ಶುರುವಾಯ್ತು ಸೊ ಇಲ್ಲಿ ಸೇರು ಸವಾ ಸೇಡು ಹೊಸಸ್ ಬಹಳ ನಡೀತಾ ಇದೆ ನಡೀತಾ ಇದೆ ಇವರು ಸುರೇಶ್ ಗೌಡ್ರು ಒಂದಷ್ಟು ವ್ಯತ್ಯಾಸಗಳನ್ನ ಸರಿ ಮಾಡ್ಕೊಂಡು ಹೋಗ್ತಾ ಇದಾರೆ ನೋಡಬೇಕು ಇಲ್ಲಿ ಏನ್ ಬೇಕಾದ್ರೂ ಫೈಟ್ ಇದೆ ಇಲ್ಲಿ ಎಸ್ ಇನ್ನು ಮುಂದಿನ ಕ್ಷೇತ್ರ ಕೋರಟಗೆರೆ ವಿಧಾನಸಭಾ ಕ್ಷೇತ್ರ ಮಾಜಿ ಡಿ ಸಿ ಎಂ ಪರಮೇಶ್ವರ್ ಕ್ಷೇತ್ರ ಇಲ್ಲಿ ಬಿಜೆಪಿಯಿಂದ ಅನಿಲ್ ಕುಮಾರ್ ಕಾಂಗ್ರೆಸ್ ಇಂದ ಎಂ ಎಲ್ ಎ ಪರಮೇಶ್ವರ್ ಅವರು ಆಮೇಲೆ ಜೆಡಿಎಸ್ ಸುಧಾಕರ್ ಲಾಲ್ ಮಾಜಿ ಎಂ ಎಲ್ ಎಲ್ಲಿ ಯಾವಾಗ್ಲೂ ವರ್ಸಸ್ ಫೈಟ್ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಇರೋದು ಬಟ್ ಅನಿಲ್ ಕುಮಾರ್ ನಿವೃತ್ತ ಐ ಎಸ್ ಅಧಿಕಾರಿ ಎಂಟ್ರಿ ಕೊಡ್ಲಾಗಿ ಪಿಕ್ಚರ್ ಚೇಂಜ್ ಆಗಿ ಆಗ್ತಾ ಇದೆ ಇನ್ನು ಆಫೀಸರ್ ಹಂಗಿದ್ರು ಈ ರಾಜಕಾರಣ ಹೆಂಗ್ ಮಾಡ್ತಾರೆ ಅನ್ನೋ ಚರ್ಚೆನೂ ಇದೆ ಹೊಸ ಶೈಲಿ ರಾಜಕಾರಣ ಇವರೇನಪ್ಪ ಈ ಮಟ್ಟಿಗೆ ರಾಜಕೀಯ ರಾಜಕಾರಣಿಗಳಲ್ಲಿ ಮಟ್ಟ ರಾಜಕೀಯ ಮಾಡ್ತಾರೆ ಚರ್ಚೆ ಬಟ್ ಸುಧಾಕರ್ ಲಾಲ್ ಅವರ ಅವಕಾಶವನ್ನು ಅನಿಲ್ ಕುಮಾರ್ ಕಸಿತಾವೆ ಅಂತಾನು ಇದೆ ಯಾರಿಗೆ ಗೊತ್ತು ಫಲಿತಾಂಶ ಬಂದ ಮೇಲೆ ಗೊತ್ತಾಗುತ್ತೆ ಯಾರು ಯಾರೇ ಅವಕಾಶ ಕಸಿತಾರೆ ಅಂತ ಬಟ್ ಪರಮೇಶ್ವರ್ ಅವರಿಗೆ ಕಾನ್ಫಿಡೆನ್ಸ್ ಇದೆ ಗೆಲ್ತೀನಿ ಅಂತ ನೋಡ್ಬೇಕೇನಾಗತ್ತೆ ಇಲ್ಲಿ ಅಂತ ಮುಂದಿನ ಕ್ಷೇತ್ರ ಗುಬ್ಬಿ ಬಿಜೆಪಿಯಿಂದ ದಿಲೀಪ್ ಕಾಂಗ್ರೆಸ್ ಇಂದ ಎಸ್ ಆರ್ ಶ್ರೀನಿವಾಸ್ ಹಾಗೇನೆ ಜೆಡಿಎಸ್ ಇಂದ ನಾಗರಾಜ್ ಸೊ ಇದು ಕೂಡ ತ್ರಿಕೋನ ಸ್ಪರ್ಧೆ ಅಂತ ಹೇಳ್ತಾರೆ ಬಿಜೆಪಿಯಾಗೆ ಕಾಂಗ್ರೆಸ್ ನಡುವೆ ಜೆಡಿಎಸ್ ಗೆ ಶ್ರೀನಿವಾಸ್ ಅವರು ಅವ್ರಲ್ಲ ಈಗ ಕಾಂಗ್ರೆಸ್ ಅಲ್ಲಿದ್ದಾರೆ ಜೆಡಿಎಸ್ ನಾಗರಾಜ್ ಬಂದ್ಬಿಟ್ಟು ಕಟ್ತಾರ ಕೋಟೆ ಅಂತ ಅನ್ಕೊಂಡ್ರಲ್ಲ ಅದಾಗ್ಲಿಲ್ಲ ಇಲ್ಲಿ ಅದಾಗ್ಲಿಲ್ಲ ಬೆಟ್ ಸ್ವಾಮಿ ಟಿಕೆಟ್ ತಪ್ಪಿರೋ ಕಾರಣ ಅವರಾಗಲೇ ಮೂವ್ ಮೂವ್ ಆಗಿದ್ದಾರೆ ಗೆ ಲಿಂಗಾಯತ ಸಮುದಾಯದ ಒಗ್ಗಟ್ಟಾಗಿ ಚುನಾವಣೆ ಮಾಡಕ್ ನಿಂತಿದ್ದಾರೆ ಸೊ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಹಣ ಹಣಿ ಆಗುತ್ತೆ ಮುಂದಿನ ಕ್ಷೇತ್ರ ಶಿರಾ ವಿಧಾನಸಭಾ ಕ್ಷೇತ್ರ ಹಾಲಿ ಎಮ್ ಎಲ್ ಎ ರಾಜೇಶ್ ಗೌಡ್ರು ಬಿಜೆಪಿ ಅಭ್ಯರ್ಥಿ ಕಾಂಗ್ರೆಸ್ನಿಂದ ಜಯಚಂದ್ರ ಅವರು ಅಭ್ಯರ್ಥಿ ಆಗಿದ್ದಾರೆ ಅದೇ ರೀತಿ ಜೆಡಿಎಸ್ ಇಂದ ಉಗ್ರೇಶ್ ಇಲ್ಲಿ ಕಣದಲ್ಲಿದ್ದಾರೆ ಶಿರಾ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಜೆಡಿಎಸ್ ಮತ್ತೆ ಬಿಜೆಪಿ ಈ ಶಿರಾದಲ್ಲಿ ಕೂಡ ತ್ರಿಕೋನ ಸ್ಪರ್ಧೆ ಇದೆ ಯಾಕೆಂದ್ರೆ ರಾಜೇಶ್ ಗೌಡ್ರು ಈಗಾಗಲೇ ಅವ್ರ ತಂದೆ ಎಮ್ ಎಲ್ ಎ ಆಗಿದ್ರು ಎಂ ಪಿ ಆಗಿದ್ರು ಈಗ ಇವರು ಎಮ್ ಎಲ್ ಎ ಆಗಿದ್ದಾರೆ ಬಿಜೆಪಿಯಿಂದ ಜಯಚಂದ್ರ ಕೂಡ ದೀರ್ಘಕಾಲ ರಾಜಕಾರಣ ಮಾಡಿದವರು ಉಗ್ರೇಶ್ ಜೆಡಿ ಎಸ್ ನ ಕಾರ್ಯಕರ್ತ ಮುಖಂಡ ಇರಬಹುದು ಚುನಾವಣೆಗೆ ಸಹಾಯ ಮಾಡಿದ ಜೆಡಿಎಸ್ ನ ಒಡನಾಟ ಇದೆಯಲ್ಲ ಜನತಾ ಪರಿವಾರ ಜೊತೆ ದೀರ್ಘಕಾಲ ಇದೆ ಹಾಗಾಗಿ ಜೆಡಿಎಸ್ ಜೊತೆ ಒಳ್ಳೆ ಬಾಂಧವ್ಯ ಇದೆ ಹಾಗೆ ಅವತ್ಕ ಇಪ್ಪತ್ ಮೂರ್ ಸಾವಿರ ಆ ಈ ಹಿಂದೆ ಬಹಳ ಬಹಳ ಹಿಂದೆ ಇವ್ರಿಗೆ ಸಹ ಜೆ ಡಿ ಎಸ್ ದೇಣಿಗೆ ಕೊಟ್ಟಂತ ಇದು ಸೊ ಹಾಗಾಗಿ ಉಗ್ರೇಶ್ ಆ ನಿಯತ್ತಿನ ಕಾರ್ಯಕರ್ತ ನಿಯತ್ತಿನ ಮುಖಂಡ ದುಃಖ ಮಾಡ ಇರಾಕೆ ಅಲ್ಲ ಸೊ ಹಾಗಾಗಿ ಉಗ್ರೇಶ್ ಬಗ್ಗೆ ಒಂದಷ್ಟು ಜೆಡಿಎಸ್ ವಲಯದಲ್ಲಿ ಒಳ ಒಳ್ಳೆ ಅಭಿಪ್ರಾಯ ಇದೆ ಜನಗಳ ವಲಯದಲ್ಲಿ ಕೂಡ ಚರ್ಚೆ ಇದೆ ಜಯಚಂದ್ರ ಹಾಗೆ ರಾಜೇಶ್ ಗೌಡರು ಇಬ್ರು ಕೂಡ ಹಣಬಲ ಎಲ್ಲಾ ರೀತಿಯಲ್ಲೂ ಸ್ಟ್ರಾಂಗ್ ಆಗಿದ್ದಾರೆ ಉಗ್ರೇಶ್ ಆ ಜನಗಳನ್ನ ಆಕರ್ಷಣೆ ಮಾಡೋ ದಿಸೆಯಲ್ಲಿ ಹೋಗ್ತಾ ಇದ್ದಾರೆ ತ್ರಿಕೋನ ಸ್ಪರ್ಧೆ ಇದೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ಜೈಚಂದ್ರ ಕಡೆಯ ಚುನಾವಣೆ ರಾಜೇಶ್ ಗೌಡ್ರಿಗೆ ಡೆವಲಪ್ಮೆಂಟ್ ಅನ್ನೋ ಇದು ಯಂಗ್ಸ್ಟರ್ ರಾಜಕಾರಣ ಮಾಡ್ತಾವ್ರೆ ಅವ್ರಿಗೊಂದು ರೀತಿ ಅನುಕೂಲಗಳು ಅಲ್ಲೇನು ಗೊಲ್ಲ ಸಮುದಾಯ ಶಾಸಕ ಟಿಕೆಟ್ ಸಿಕ್ಕಿಲ್ಲ ಗೊಲ್ರು ಹೇಗೆನೆಸ್ಟ್ ಕಾಂಗ್ರೆಸ್ ಲೆಕ್ಕಾಚಾರ ಇರ್ತಕ್ಕಂಥದ್ದು ಏನೇನು ಇದೆ ಅಲ್ಲಿ ಬಟ್ ಶಿರಾ ತ್ರಿಕೋನ ಸ್ಪರ್ಧೆ ಇದೆ ಹಿಂಗೆ ಹಂಗೆ ಅಂತ ಲೆಕ್ಕಾಚಾರಗಳಿಲ್ಲ ಇಲ್ಲ ತ್ರಿಕೋನ ಸ್ಪರ್ಧೆ ಇದೆ ಮುಂದಿನ ಕ್ಷೇತ್ರ ಪಾವ್ಗಡ ಬಿಜೆಪಿಯಿಂದ ಕೃಷ್ಣ ನಾಯಕ ಇಂದ ವೆಂಕಟೇಶ್ ನಿಂದ ತಿಮರಾಯಪ್ಪ ಹಾಗೆ ಕೆಆರ್ ಪಿ ಪಿ ನಾಗೇಂದ್ರ ಪಾವ್ಗಡ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಜೆಡಿಎಸ್ ಕಾಂಗ್ರೆಸ್ ನಡೀತಾ ಇರುತ್ತೆ ಬಟ್ ಕೆಆರ್ ಪಿಪಿ ನಾಗೇಂದ್ರ ಬಿಜೆಪಿ ಕೃಷ್ಣ ನಾಯಕ್ ಒಂದ್ ಸ್ವಲ್ಪ ಪಿಕ್ಚರ್ ಚೇಂಜ್ ಮಾಡಬಹುದು ಗೆಲುವು ಸಾವಿರ ಓಟಲ್ ಇರೋದು ಅಷ್ಟೇ ಕೆಆರ್ ಪಿಪಿ ನಾಗೇಂದ್ರ ಕೃಷ್ಣ ನಾಯಕ್ ಮತ ಪಡೆಯುವ ಮತಗಳ ಮೇಲೆ ಅಭ್ಯರ್ಥಿಗಳ ಹಣೆ ನಿರ್ಧಾರ ಆಗತ್ತೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಎಸ್ ಎಸ್ ನೆಕ್ಸ್ಟ್ ಎಸ್ ಮುಂದಿನ ಕ್ಷೇತ್ರ ಮಧುಗಿರಿ ವಿಧಾನಸಭಾ ಕ್ಷೇತ್ರ ಇಲ್ಲಿ ಬಿಜೆಪಿಯಿಂದ ಎಲ್ ಸಿ ನಾಗರಾಜ್ ಕಾಂಗ್ರೆಸ್ನಿಂದ ಕೆ ಎನ್ ರಾಜಣ್ಣ ಜೆಡಿಎಸ್ ಇಂದ ಸಿಟಿಂಗ್ ಎ ಮೇಲೆ ಅವರು ಕಣದಲ್ಲಿದ್ದಾರೆ ಟು ವರ್ಸಸ್ ಅನ್ನೋದಿರೋದು ಕಾಂಗ್ರೆಸ್ ಎಲ್ ಸಿ ನಾಗರಾಜು ಆಗಿದ್ರು ನಾಗರಾಜ್ ಅವರು ಒಂದಷ್ಟು ಹಣಬಲದಲ್ಲಿ ಸಾಮರ್ಥ್ಯ ಇರುವ ಕಾರಣ ಹನುಮಂತೇಗೌಡರಿಗೆ ಎಂತಿತ್ತು ಹೌದು ಯುವ ಮೋರ್ಚಾ ನಾಯಕರು ಅವರು ಮಿಸ್ ಆಗಿ ಇವರು ಬಂದಿದೆ ನಾಗರಾಜು ಮತ್ತೆ ರಾಜಣ್ಣ ಇಬ್ಬರು ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು ವೀರಭದ್ರಯ್ಯ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದು ಕ್ಯಾಸ್ಟ್ ಕನ್ಸಲ್ಟೇಷನ್ ಲೆಕ್ಕಾಚಾರ ಬಂದ್ರೆ ಸೊ ಅಲ್ಲಿ ಏನಾಗುತ್ತೆ ಜೆಡಿಎಸ್ ಕೇ ಲಾಭ ಅಂತ ಆಗ್ಬಹುದು ಬಟ್ ರಾಜಣ್ಣ ಸಾಮಾನ್ಯದ ವ್ಯಕ್ತಿ ಅಲ್ಲ ಕಡೆ ಚುನಾವಣೆ ಪ್ರಚಾರ ಮಾಡ್ತಾವೆ ನೋಡ್ಬೇಕೇನ್ ಬೇಕಾದ್ರೆ ಆಗ್ಬಹುದು ಇಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ಅಂತ ಹೇಳ್ಬೋದು ಮಧುಗಿರಿ ಹಳ್ಳಿಗಳೇ ಇಲ್ಲ ಬಟ್ ತುಮಕೂರು ಜಿಲ್ಲೆ ಹನ್ನೊಂದು ಕ್ಷೇತ್ರಗಳಲ್ಲಿ ನಮ್ಮ ಕರ್ನಾಟಕ ಟಿವಿಯ ಫೈನಲ್ ಸರ್ವೆ ಪ್ರಕಾರ ಬಿಜೆಪಿ ಬಿಜೆಪಿ ಮೂರರಲ್ಲಿ ಮುನ್ನಡೆಯ ಜೆಡಿಎಸ್ ಕೂಡ ಮೂರು ಕ್ಷೇತ್ರದಲ್ಲಿ ಮುನ್ನಡೆನ ಪಡ್ಕೊಂಡಿದೆ ಒಟ್ಟಾರೆ ವೀಕ್ಷಕರೇ ಬಿಜೆಪಿ ಒಟ್ಟಾರೆ ತುಮಕೂರಲ್ಲಿ ಹನ್ನೊಂದು ಕ್ಷೇತ್ರಗಳಲ್ಲಿ ಬಿಜೆಪಿ ಮೂರರಲ್ಲಿ ಕಾಂಗ್ರೆಸ್ ಐದರಲ್ಲಿ ಹಾಗೆ ಜೆ ಡಿ ಎಸ್ ಮೂರರಲ್ಲಿ ಇವತ್ತಿನ ಟ್ರೆಂಡ್ ಪ್ರಕಾರ ಹೌದು ಮುಂದೆ ಮುನ್ನಡೆಯುತ್ತೆ